ಗೊಂಬೆ, ಗಣೇಶ ಗೊಂಬೆ, ಗೊಂಬೆ ಗೊಂಬೆ, ಮಣ್ಣಿನಲ್ಲಿ ಮಾಡಿದ ಗಣೇಶ ಗೊಂಬೆ, ಅದ್ಭುತವಾದ ಗೊಂಬೆ, ಬನ್ನಿ ಬನ್ನಿ ಹಾಗಂತ ಜೋರಾಗಿ ಹೇಳ್ಕೊಂಡು ಬೇಬಿ ಅನ್ನುವ ಒಂದು ಚಿಕ್ಕ ಹುಡುಗಿ ಗಣೇಶನ ವಿಗ್ರಹವನ್ನು ಮಾರ್ಕೊಂಡು ಹೋಗ್ತಾ ಇದ್ಲು. ಮರುದಿನ ಗಣೇಶ ಚತುರ್ಥಿ ಅನ್ನೋದ್ರಿಂದ ಅವಳತ್ರ ಎಲ್ಲರೂ ವಿಗ್ರಹ ತಗೊಳ್ತಾ ಇದ್ರು. ಹಾಗೆ ವ್ಯಾಪಾರ ಮಾಡಿ ಬಂದ ಹಣದಿಂದ ತೃಪ್ತಿಯಾಗಿ ಊಟ ಮಾಡಿ ಬೇಬಿ ಮನೆಗೆ ಹೋದ್ಲು. ಬೇಬಿ ತೀರ್ಕೊಂಡ ಅವಳ ತಂದೆ ತಾಯಿಯ ಫೋಟೋ ಮುಂದ್ಗಡೆ ನಿಂತ್ಕೊಂಡು ಅಳುತ್ತಾ ಹೇಳಿದ್ಲು, ಅಪ್ಪ ಅಮ್ಮ, ಎಲ್ಲಾ ವರ್ಷ ಗಣೇಶ ಚತುರ್ಥಿನ ನಾವು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಲ್ವಾ? ಹೊಸ ಬಟ್ಟೆಗಳು, ಸ್ವೀಟ್ಗಳು ಎಲ್ಲಾ ಮನೆಯಲ್ಲಿ ಇರ್ತಿತ್ತು. ನಾನು ಹೊಸ ಬಟ್ಟೆ ಹಾಕೊಂಡು ಗಣೇಶನಿಗೆ ಪೂಜೆ ಮಾಡುವಾಗ ನೀವು ತುಂಬಾ ಸಂತೋಷ ಪಡ್ತಿದ್ರಿ. ನಿಮ್ಮ ಸಂತೋಷ ನೋಡಿ ನನಗೂ ಕೂಡ ತುಂಬಾ ಸಂತೋಷ ಆಗ್ತಿತ್ತು. ಕೊನೆಗೆ ನೀವು ಇಲ್ದೆ ನಾನು ಒಬ್ಳೇ ಒಬ್ಬಂಟಿಯಾಗಿ ಬಾಳ್ಬೇಕು ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ. ಹೊಟ್ಟೆ ಪಾಡಿಗೋಸ್ಕರ ಎಲ್ಲಾ ಕಡೆ ತಿರ್ಗಾಡ್ಕೊಂಡು ನಾನು ತುಂಬಾ ಕಷ್ಟ ಪಡ್ತಿದ್ದೀನಿ ಹಾಗಂತ ಅಳ್ತಾ ಇದ್ಲು. ಅಷ್ಟೊಳಗೆ ಇಬ್ರು ಹೆಂಗಸರು ಅಲ್ಲಿಗೆ ಬಂದ್ರು. ಅವಳ ಮನೆಯ ಮುಂದ್ಗಡೆ ನಿಂತ್ಕೊಂಡು, ಅಮ್ಮ ಬೇಬಿ, ಅಮ್ಮ ಬೇಬಿ ಹಾಗಂತ ಕರೆದ್ರು. ಬೇಬಿ ಅವಳ ಕಣ್ಣೀರನ್ನು ಹೊರಸ್ಕೊಂಡು, ಹಾ ಬರ್ತಾ ಇದ್ದೀನಿ ಅಂತ ಹೇಳಿದ್ಲು. ಅವರಿಬ್ರು ಅವಳ ಹತ್ತಿರ, ಏನಮ್ಮ ಬೇಬಿ, ವಿನಾಯಕನ ವಿಗ್ರಹ ಇದೆಯಾ? ಅದಕ್ಕೆ ಬೇಬಿ, ಇದೆ ಹಾಗಂತ ಹೇಳಿ ಅವಳತ್ರ ಇದ್ದ ಮಣ್ಣಿನ ಗೊಂಬೆಗಳನ್ನು ತೋರಿಸಿದ್ಲು. ಅದನ್ನು ನೋಡಿ ಅವರಿಬ್ರು, ಅಮ್ಮ ಬೇಬಿ, ನಾವು ನಮ್ಮ ಮನೇಲಿ ಒಂದೆರಡು ದಿನ ಇಟ್ಕೊಳ್ಳೋದಕ್ಕೆ ಕೇಳ್ತಾ ಇಲ್ಲಮ್ಮ, ನಾವು ರಾತ್ರಿಗಳು ಇಟ್ಟು ಪೂಜೆ ಮಾಡ್ಬೇಕು ಅಂತಾನೆ ಕೇಳ್ತಾ ಇದ್ದೀವಿ. ಈ ಮಣ್ಣಿನ ಗೊಂಬೆ ಮಾರನೇ ದಿನಾನೇ ಒಡೆದು ಹೋಗುತ್ತೆ. ಅದೇ ಆ ಕಲರ್ಫುಲ್ ಆಗಿ ಇರುತ್ತೆ ಅಲ್ವಾ, ಆ ರೀತಿ ಗೊಂಬೆಗಳು ಏನಾದ್ರೂ ನಿನ್ನ ಹತ್ರ ಇದೆಯಾ? ಅದಕ್ಕೆ ಬೇಬಿ, ನನ್ನ ಹತ್ರ ಇಲ್ಲ ಅಂತ ಅವ್ರ ಹತ್ರ ಹೇಳ್ಬಿಟ್ಲು. ಅದಕ್ಕೆ ಅವರು, ಸರಿ ಅಮ್ಮ, ಹಾಗಾದ್ರೆ ಪಕ್ಕದೂರಿಗೆನೆ ಹೋಗ್ಬೇಕು ಹಾಗಂತ ಹೇಳಿ ಅವರಿಬ್ರು ಅಲ್ಲಿಂದ ಹೋಗ್ಬಿಟ್ರು. ಅದಕ್ಕೆ ಬೇಬಿ, ಅಯ್ಯೋ ಆ ತರ ಗೊಂಬೆಗಳು ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಲ್ವಾ? ಇನ್ನೂ ಸ್ವಲ್ಪ ಹಣ ಹೇಗಾದ್ರೂ ಸಂಪಾದನೆ ಮಾಡ್ತಿದ್ದೆ ಹಾಗಂತ ತುಂಬಾ ನೋವು ಮಾಡ್ಕೊಂಡ್ಲು. ಅಷ್ಟೊಳಗೆ ಒಬ್ಬ ವ್ಯಕ್ತಿ ಒಂದು ಪೆಟ್ಟಿಗೆಯನ್ನು ತಗೊಂಡ್ ಬಂದು ಅವಳ ಹತ್ರ ಕೊಟ್ಟ. ಅದನ್ನು ನೋಡಿ ಅವಳು, ಯಾರ್ ನೀವು, ಈ ಖಾಲಿ ಪೆಟ್ಟಿಗೆ ನನಗ್ ಯಾಕೆ ಕೊಟ್ಟಿದ್ದೀರಾ ಹಾಗಂತ ಕೇಳಿದ್ಲು. ಅದಕ್ಕೆ ಅವನು, ಮಗು, ಇದು ಖಾಲಿ ಪೆಟ್ಟಿಗೆ ಅಲ್ಲಮ್ಮ, ಇದ್ರೊಳಗೆ ಮಿಷಿನ್ ಇದೆ. ಇದ್ರಲ್ಲಿ ನೀನು ಮಣ್ಣು ತಗೊಂಡ್ ಬಂದು ಹಾಕಿದ್ರೆ ಅಷ್ಟೇ ಸಾಕು, ಗಣೇಶನ ವಿಗ್ರಹಗಳು ಬರುತ್ತೆ. ನಿನಗೆ ಇಷ್ಟವಾದ ಹಾಗೆ ಅವುಗಳು ಇರುತ್ತೆ. ನಿನಗೆ ಯಾವ ರೀತಿ ಬೇಕೋ ಆ ರೀತಿ ಅನ್ಕೊಂಡು ನೀನು ಕೇಳಿದ್ರೆ ಸಿಗುತ್ತೆ ಹಾಗಂತ ಹೇಳ್ದ. ಅದನ್ನು ಕೇಳಿ ಅವಳು ತುಂಬಾನೇ ಆಶ್ಚರ್ಯದಿಂದ, ಹೌದಾ, ನಿಜವಾಗ್ಲಾ ಹಾಗಂತ ಕೇಳಿದ್ಲು. ಅದಕ್ಕೆ ಅವನು, ಹೌದಮ್ಮ ಅಂತ ಹೇಳ್ದ. ಅವಾಗ ಅವಳು ಅದರೊಳಗೆ ಮಣ್ಣು ತಗೊಂಡ್ ಬಂದು ಹಾಕಿ ವಿನಾಯಕನ ವಿಗ್ರಹ ಬೇಕು ಅಂತ ಕೇಳ್ಕೊಂಡ್ಲು. ಹಾಗೆ ಅವಳು ಬೇಡ್ಕೊಂಡ ತಕ್ಷಣ ಆ ಪೆಟ್ಟಿಗೆಯೊಳಗಿನಿಂದ ಗಣೇಶನ ವಿಗ್ರಹ ಅವರಿಗೆ ಬಂತು. ಅದನ್ನು ನೋಡಿ ಅವಳು ತುಂಬಾ ಸಂತೋಷದಿಂದ ಅವನ ಬಳಿ, ನನಗೆ ತುಂಬಾ ಸಂತೋಷ ಆಗ್ತಿದೆ, ಆದ್ರೆ ಆದ್ರೆ ನೀವ್ ಯಾರು, ಇಲ್ಲಿಗೆ ಬಂದು ನನಗ್ ಯಾಕೆ ಈ ಪೆಟ್ಟಿಗೆನ ಕೊಡ್ತಿದ್ದೀರಾ ಹಾಗಂತ ಕೇಳಿದ್ಲು. ನನಗೆ ನಿನ್ ತಂದೆನ ಚೆನ್ನಾಗಿ ಗೊತ್ತಮ್ಮ, ಅವ್ರೆ ನನ್ನ ಹತ್ರ ಬಂದು ಹಣ ಕೊಟ್ಟು ಈ ರೀತಿ ಮಿಷಿನ್ ಬೇಕು ಅಂತ ಕೇಳಿದ್ರು. ಇನ್ನೂ ಬಂದಿಲ್ಲ ಏನಪ್ಪ ಅಂತ ನಾನೇ ಆ ಮಿಷಿನ್ನ ಇಲ್ಲಿಗೆ ತಗೊಂಡ್ ಬಂದೆ ಅಷ್ಟೇನಮ್ಮ. ಇಲ್ಲಿಗೆ ಬಂದ್ಮೇಲೆ ನನಗೆ ಎಲ್ಲ ವಿಷಯ ಗೊತ್ತಾಗಿದ್ದು, ನಿನ್ನ ಅಪ್ಪ ಅಮ್ಮ ತೀರ್ಕೊಂಡ್ರು ಅಂತ. ನಿಮ್ಮ ಅಪ್ಪ ಅಮ್ಮ ಇಬ್ರು ಗೊಂಬೆಗಳು ಮಾಡೋರಲ್ವಾ ಹಾಗಂತ ಹೇಳ್ದ. ಅದಕ್ಕೆ ಅವಳು ಅಳುತ್ತಾ, ಹೌದು, ನಮ್ ತಂದೆ ಅದ್ಭುತವಾದ ಮಣ್ಣಿನ ಗೊಂಬೆಗಳನ್ನು ಮಾಡ್ತಾರೆ ಹಾಗಂತ ಹೇಳಿದ್ಲು. ಅದಕ್ಕೆ ಅವನು, ಸರಿ, ನೋ ಮಾಡ್ಕೊಳ್ಬೇಡ ಅಮ್ಮ, ಈ ಗೊಂಬೆಗಳನ್ನು ಮಾರಿ ನೀನು ಹಣ ಸಂಪಾದನೆ ಮಾಡು, ನಾನು ಆವಾಗ ಆವಾಗ ಬರ್ತಾ ಇರ್ತೀನಿ ಹಾಗಂತ ಹೇಳಿ ಅವನು ಹೊರಗೆ ಬಂದ. ಹೊರಗೆ ಬಂದ ತಕ್ಷಣ ಅವನು ಜೋರಾಗಿ ನಗಾಡ್ದ. ತಕ್ಷಣ ಅವನು ವಿನಾಯಕನ ರೂಪಕ್ಕೆ ಬದಲಾದ. ಅವನು ನಗಾಡ್ತಾ, ತಥಾಸ್ತು ಅಂತ ಹೇಳಿ ಅವಳಿಗೆ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ. ಅಲ್ಲಿಂದ ಮಾಯವಾಗಿ ಪುನಃ ಒಂದು ಸಾಧಾರಣ ಮನುಷ್ಯನಾಗಿ ಬದಲಾಗಿ ಅಲ್ಲಿರುವವರ ಹತ್ರ, ಗಣೇಶ ಚತುರ್ಥಿಗೆ ಬೇಕಾಗಿರುವ ಗೊಂಬೆಗಳನ್ನು ಬೇಬಿ ಮಾಡ್ತಾ ಇದ್ದಾಳೆ, ತುಂಬಾ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿದೆ ಹಾಗಂತ ಹೇಳ್ದ. ಅದನ್ನು ಕೇಳಿ ಸುಮಾರು ಜನರು ಹೌದಾ ಅಂತ ಹೇಳಿ ಅವಳ ಹತ್ತಿರ ಹೋದ್ರು. ಬೇಬಿ ಆ ಗೊಂಬೆಗಳನ್ನು ಅವರಿಗೆ ಮಾರಿ ಹಣ ಸಂಪಾದನೆ ಮಾಡ್ತಾ ಇದ್ಲು. ತುಂಬಾ ಹಣ ಸಿಕ್ತು. ಮರುದಿನ ಗಣೇಶ ಚತುರ್ಥಿ, ಎಲ್ಲರೂ ಗಣೇಶನಿಗೆ ಪೂಜೆ ಮಾಡಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ರು. ಬೇಬಿ ಕೂಡ ಮನೆಯಲ್ಲಿ ಗಣೇಶನಿಗೆ ಪೂಜೆ ಮಾಡ್ತಾ ಇದ್ಲು. ಅಷ್ಟರೊಳಗೆ ಗಣೇಶ ಸಾಮಾನ್ಯ ಮನುಷ್ಯನ ರೂಪದಲ್ಲಿ ಅಲ್ಲಿಗೆ ಬಂದು, ಆಮೇಲೆ ಅವನು ಮಗುವಿನ ಬಳಿ, ಮಗು, ಪೂಜೆಯೆಲ್ಲ ಮುಗಿದೋಯ್ತು ಅಲ್ವಾ, ಇನ್ ಮುಂದೆ ನೀನು ಆ ಮಿಷಿನಿಂದ ಅದ್ಭುತವಾದ ಗೊಂಬೆಗಳನ್ನು ಮಾಡಿ ಮಾರ್ಬೋದಮ್ಮ ಹಾಗಂತ ಹೇಳ್ದ. ಅದಕ್ಕೆ ಅವಳು ಸರಿ ಅಂತ ಹೇಳಿದ್ಲು.
ಹಾಗೆ ಗಣೇಶ ಅವಾಗ ಅವಾಗ ಅವಳ ಹತ್ತಿರ ಬಂದು ಅವಳಿಗೆ ಸಹಾಯ ಮಾಡ್ತಾ ಇದ್ದ. ಹೀಗಿರುವಾಗ ಒಂದಿನ ಅವಳು ಮನೆಯ ಅಂಗಳವನ್ನು ಗುಡಿಸುತ್ತಿದ್ದಾಗ ಗಣೇಶ ದೂರದಲ್ಲಿ ನಿಂತ್ಕೊಂಡು ಮನುಷ್ಯನಾಗಿ ಬದಲಾಗುವುದನ್ನು ಅವಳು ಗಮನಿಸಿದ್ಲು. ಅದನ್ನು ನೋಡಿ ಬೇಬಿ ಮೊದಲು ತುಂಬಾ ಹೆದರದ್ಲು. ಆಮೇಲೆ ಅವಳ ಮನಸ್ಸೊಳಗೆ, ಅಂದ್ರೆ ಇಷ್ಟು ದಿನ ನನ್ನ ಹತ್ರ ಇದ್ದಿದ್ದು ಗಣೇಶನ, ಆದ್ರೆ ಯಾಕ್ ನನ್ನ ಹತ್ರ ಹೇಳಲೇ ಇಲ್ಲ? ನನಗ್ ತುಂಬಾ ಸಂತೋಷ ಆಗ್ತಿದೆ, ನನ್ ಜೊತೆ ಇಷ್ಟು ದಿನ ಇದ್ದಿದ್ದು ಗಣಪ. ಇವಾಗ ನನಗೆ ನಿಜ ಗೊತ್ತಾಯ್ತು ಅಂತ ಗೊತ್ತಾದ್ರೆ ನೀನು ನನ್ನನ್ನು ಬಿಟ್ಬಿಟ್ಟು ಹೋಗ್ಬಿಡ್ತೀಯ ಹಾಗಂತ ಅನ್ಕೊಂಡ್ಲು. ಅಷ್ಟೊಳಗೆ ಗಣಪ ಅಲ್ಲಿಗೆ ಬಂದ. ಅವಾಗ ಬೇಬಿ ಅವನನ್ನು ಒಂಥರ ನೋಡ್ತಾ ಇದ್ಲು. ಗಣಪನಿಗೆ ಅರ್ಥ ಆಯ್ತು. ಅವಾಗ ಗಣೇಶ, ನಾನ್ ಯಾರು ಅಂತ ಗೊತ್ತಾಗಿದೆ ಅಂತ ಅನಿಸ್ತಿದೆ, ಅದಕ್ಕೆ ಹೆದರ್ತಾ ಇದ್ದಾಳೆ ಅಂತ ಅನ್ಕೊಂಡು ಹಾಗೇನೆ ನಿಂತ್ಕೊಂಡಿದ್ದ. ಅವಳು ಭಯದಿಂದ ಗಣೇಶನ ಬಳಿ ಹಾಗೇನೆ ಮಾತಾಡ್ತಾ ಇದ್ಲು. ಅವಾಗ ಗಣೇಶ, ಏನಾಯ್ತು ಬೇಬಿ, ಈ ದಿನ ನಿನಗೆ ಯಾಕೆ ತುಂಬಾ ಹೆದರ್ತಾ ಇದೀಯಾ ಹಾಗಂತ ಕೇಳ್ದ. ಏನಿಲ್ಲ ಏನಿಲ್ಲ ಅಂತ ಹೇಳಿದ್ಲು. ಅವಾಗ ಗಣೇಶ ಅವನ ರೂಪಕ್ಕೆ ಬದಲಾಗಿ, ಬೇಬಿ ನಾನು ಇದೇ ರೂಪದಲ್ಲಿ ನಿನ್ನ ಮುಂದ್ಗಡೆ ಬಂದ್ರೆ ನೀನು ಹೆದರ್ತೀಯ ಅನ್ನೋದಕ್ಕೋಸ್ಕರನೇ ನಾನು ಒಬ್ಬ ಮನುಷ್ಯನ ರೂಪದಲ್ಲಿ ಬಂದೆ. ಆದ್ರೆ ನಿಜ ಗೊತ್ತಾದ್ಮೇಲೂ ನೀನು ತುಂಬಾನೇ ಹೆದರ್ತಾ ಇದೀಯ, ಹೆದರ್ಬೇಡ, ನಾನು ಯಾವಾಗ್ಲೂ ಇದೇ ರೂಪದಲ್ಲಿ ನಿನ್ ಜೊತೆನೆ ಯಾವಾಗ್ಲೂ ಇರ್ತೀನಿ ಹಾಗಂತ ಅವಳನ್ನು ಸಮಾಧಾನ ಮಾಡ್ದ. ಅದಕ್ಕೆ ಅವಳು ಸರಿ ಅಂತ ಹೇಳಿದ್ಲು. ಆಮೇಲೆ ಅವಳು ಅವಳ ಭಯವನ್ನು ಬಿಟ್ಬಿಟ್ಟು ಯಾವಾಗ್ಲೂ ತರ ಗಣೇಶನ ಬಳಿ ಮಾತಾಡ್ತಾ ಇದ್ಲು. ಅಂದಿನಿಂದ ಗಣೇಶ ಅವನ ರೂಪಕ್ಕೆ ಬದಲಾಗಿ ಯಾವಾಗ್ಲೂ ತರ ಅಲ್ಲಿಗೆ ಬರ್ತಾ ಹೋಗ್ತಾ ಇದ್ದ, ಹಾಗೆ ಅವಳಿಗೆ ಸಹಾಯ ಮಾಡ್ತಾ ಇದ್ದ. ಸ್ವಲ್ಪ ದಿನಗಳ ನಂತರ ಆ ವ್ಯಾಪಾರ ದೊಡ್ಡದಾಯ್ತು. ಗಣೇಶ ಅವಳಿಗೆ ಪಾಠ ಹೇಳ್ಕೊಟ್ಟು ಆ ವ್ಯಾಪಾರವನ್ನು ಅವನೇ ನೋಡ್ಕೊಳ್ತಾ ಇದ್ದ. ಹಾಗೆ ಬೇಬಿ ಗಣೇಶನ ಬಳಿ ಪಾಠವನ್ನು ಕಲ್ತ್ಕೊಂಡು ಅವನ ಜೊತೆನೆ ಇದ್ಕೊಂಡು ಸಂತೋಷವಾಗಿ ಬಾಳ್ತಾ ಇದ್ಲು. ಒಂದೂರಲ್ಲಿ ಕನಕಯ್ಯ ಅನ್ನುವ ಹಾಲು ವ್ಯಾಪಾರಿ ಇದ್ದ. ಅವನ ಹತ್ತಿರ ಎರಡು ಹಸುಗಳು ಇತ್ತು. ಒಂದು ಹಸುವಿನ ಹೆಸರು ಗಂಗಾ, ಇನ್ನೊಂದು ಹಸುವಿನ ಹೆಸರು ಸಬರಿ. ಕನಕಯ್ಯ ಅವನ ಹತ್ರ ಇದ್ದ ಎರಡು ಹಸುಗಳನ್ನು ಕೂಡ ತುಂಬಾ ಜೋಪಾನವಾಗಿ ನೋಡ್ಕೊಳ್ತಾ ಇದ್ದ. ಅದ್ರಲ್ಲಿ ಇವಾಗ ಸಬರಿ ಗರ್ಭಿಣಿ ಅನ್ನೋದ್ರಿಂದ ಸಬರಿ ಕಡೆ ತುಂಬಾನೇ ಗಮನ ಕೊಡ್ತಾ ಇದ್ದ. ಏನ್ ಶಬರಿ, ತುಂಬಾ ಆಯಾಸವಾಗಿದ್ಯಾ? ನಿನ್ನ ಆರೋಗ್ಯ ಚೆನ್ನಾಗಿದೆ ತಾನೆ? ಇಲ್ಲಾಂದ್ರೆ ಡಾಕ್ಟರ್ ಹತ್ರ ಹೋಗಿ ಬರೋಣ. ನನ್ನ ಆರೋಗ್ಯ ಚೆನ್ನಾಗಿದೆ, ಆದ್ರೆ ಸ್ವಲ್ಪ ಆಯಾಸವಾಗಿದೆ ಅಷ್ಟೇ. ಹೌದು, ಈ ದಿನ ನಿನ್ನ ಹಾಲಿನ ವ್ಯಾಪಾರ ಹೇಗೆ ನಡೀತು? ತುಂಬಾ ಚೆನ್ನಾಗಿ ವ್ಯಾಪಾರ ಆಗ್ತಿದೆ, ಲಾಭ ಕೂಡ ಅದೇ ತರ ಬರ್ತಾ ಇದೆ. ಇವಾಗೆಲ್ಲ ನನ್ ಜೊತೆನೆ ಹಾಲು ತಗೊಳ್ತಿದ್ದಾರೆ. ಹಾಗಾದ್ರೆ ನಮಗೆ ಒಳ್ಳೆ ಸಮಯ ಬರ್ತಾ ಇದೆ ಅಂತ ಹೇಳು. ಹೌದು, ಯಾಕೆ ಬರೋದಿಲ್ಲ? ಕಷ್ಟಪಟ್ಟು ನಾವು ಕೆಲಸ ಮಾಡಿದ್ರೆ ಹಣ ತಾನಾಗಿಯೇ ಬರುತ್ತೆ. ಹಾಗೆ ಕನಕಯ್ಯ, ಶಬರಿ, ಗಂಗಾ ಮೂಜನ ಮಾತಾಡ್ತಾ ಇದ್ರು. ಅಷ್ಟರಲ್ಲಿ ಕನಕಯ್ಯನ ಹೆಂಡತಿಯಾದ ಗೌರಿ ಹೊಲದ ಕೆಲಸನ ಮುಗಿಸ್ಕೊಂಡು ಮನೆಗೆ ಬಂದ್ಲು. ಗೌರಿಗೆ ಹಸುಗಳಂದ್ರೆ ಅಷ್ಟೇನು ಇಷ್ಟ ಇಲ್ಲ. ಆದ್ರಿಂದ ಅವಳು ಯಾವಾಗ್ಲೂ ಕನಕಯ್ಯನ ಹತ್ರ ಹಸುಗಳನ್ನ ಮಾರಿ ಆ ಹಣದಲ್ಲಿ ವ್ಯವಸಾಯ ಮಾಡಿ ಅಂತ ಹೇಳ್ತಾನೆ ಇರ್ತಿದ್ಲು. ಅಷ್ಟು ಬೇಗ ಹಾಲಿನ ವ್ಯಾಪಾರ ಮಾಡಿ ಹಸುಗಳ ಹತ್ರ ಹೋಗಿ ಕೂತ್ಕೊಂಡ್ರ? ಅಷ್ಟೇ, ಇನ್ನು ರಾತ್ರಿ ತನಕ ಈ ಹಸುಗಳ ಜೊತೆನೆ ಕೂತಿರ್ತೀರಾ? ಹೀಗೆ ಯಾವಾಗ್ಲೂ ನಿಮ್ಮ ಹಸುಗಳ ಜೊತೆನೆ ಇರೋದಿಕ್ಕೆ ಬದ್ಲು ಹೊಲದಲ್ಲಿ ಬಂದು ನನ್ಗೆ ಸ್ವಲ್ಪ ಸಹಾಯ ಮಾಡ್ಬೋದಲ್ವಾ? ನಿನಗೆ ಗೊತ್ತಿಲ್ವಾ, ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಕ್ಕಾಗಲ್ಲ ಅಂತ ಈ ಹಸುಗಳನ್ನು ತಗೊಂಡೆ. ಇದರಿಂದ ಒಂದ್ 4 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀನಿ. ಕೇವಲ ಈ ಹಾಲಿನಿಂದ ಸ್ವಲ್ಪ ಹಣವನ್ನು ಮಾತ್ರ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ. ಅದೇ ನೀವು ನನ್ ಜೊತೆ ಸೇರಿ ವ್ಯವಸಾಯ ಮಾಡಿದ್ರೆ ಹಣ ಜಾಸ್ತಿ ಸಂಪಾದನೆ ಮಾಡ್ಬೋದಲ್ವಾ? ನಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ ಹಣವನ್ನು ಕೂಡಿಡ್ಬೋದು, ಆದ್ರೆ ನೀವು ನನ್ ಮಾತನ್ನೇ ಕೇಳದಿಲ್ಲ ಅಲ್ವಾ? ಹಾಗೆ ಗೌರಿ ಬಂದ ತಕ್ಷಣ ಕನಕಯ್ಯನ ಜೊತೆ ಜಗಳ ಮಾಡಕ್ಕೆ ಶುರು ಮಾಡಿದ್ಲು. ಹಾಗೆ ಗೌರಿ ಕನಕಯ್ಯ ಇಬ್ರು ಯಾವಾಗ್ಲೂ ಹಸುವಿನ ಬಗ್ಗೆನೆ ಜಗಳ ಮಾಡ್ತಾ ಇದ್ರು. ನಮ್ಮ ಕನಕಯ್ಯ ಪಾಪ, ಗೌರಿ ಯಾವಾಗ್ಲೂ ಕನಕಯ್ಯನ ಬೈತಾನೇ ಇರ್ತಾಳೆ. ನಿಜವಾಗ್ಲೂ ಕನಕಯ್ಯನ ಆರೋಗ್ಯ ಸರಿ ಇದ್ರೆ ಅವನು ವ್ಯವಸಾಯ ಮಾಡ್ತಾ ಇದ್ದ, ಆದ್ರೆ ಅವನಿಗೆ ಆರೋಗ್ಯ ಸರಿ ಇಲ್ಲ ಅಲ್ವಾ? ಆ ವಿಷಯ ನಮಗೆ ಅರ್ಥ ಆಗುತ್ತೆ, ಆದ್ರೆ ಹೆಂಡತಿಯಾದ ಗೌರಿಗೆ ಅರ್ಥ ಆಗೋದಿಲ್ವೇ? ಏನ್ ಮಾಡೋದು, ಎಲ್ಲ ದೇವರಿಗೆ ಗೊತ್ತಾಗ್ಬೇಕು. ಕನಕಯ್ಯ ಬಾಳ್ತಾ ಇದ್ದ ಊರಿನ ಪಕ್ಕದಲ್ಲಿ ಒಂದು ಅಡವಿ ಇತ್ತು. ಎಲ್ಲ ಹಸುಗಳು ಕೂಡ ಆ ಅಡವಿಗೆ ಹೋಗಿ ಅಲ್ಲಿ ಹುಲ್ಲು ಮೇದು ಬರ್ತಾ ಇತ್ತು. ಆದ್ರೆ ಕನಕಯ್ಯ ಮಾತ್ರ ಅವನ ಎರಡು ಹಸುಗಳನ್ನ ಆ ಅಡವಿಗೆ ಕಳಿಸಿದ್ದೇ ಇಲ್ಲ. ಕನಕಯ್ಯನೇ ಆ ಅಡವಿಗೆ ಹೋಗಿ ಅಲ್ಲಿರುವ ಹುಲ್ಲುಗಳನ್ನ ತಗೊಂಡ್ ಬಂದು ಹಸುಗಳಿಗೆ ಹಾಕ್ತಿದ್ದ. ಏನು ಇಷ್ಟು ಬೆಳಿಗ್ಗೆ ಬೆಳಿಗ್ಗೆನೆ ಎಲ್ಲಿಗೆ ಹೊರಟಿದ್ದೀರಾ?
ಇನ್ನೆಲ್ಲಿಗೆ ಹೋಗೋದು? ಕಾಡಿಗೆ ಹೋಗ್ತಾ ಇರೋದು. ನನ್ನ ಹಸುಗಳಿಗೆ ಆಹಾರ ಕೊಡ್ಬೇಕಲ್ವಾ? ಹಾಗಾದ್ರೆ ಕಾಡಿಗೆ ಹೋಗಿ ಹುಲ್ ತರಬೇಕು. ನನ್ ಜೊತೆ ಹೊಲಕ್ಕೆ ಬಂದು ಕೆಲಸ ಮಾಡಿ ಅಂತ ಹೇಳಿದ್ರೆ ನಿಮ್ಗೆ ಆರೋಗ್ಯ ಸರಿ ಇರೋದಿಲ್ಲ, ಅದೇ ನಿಮ್ಮ ಹಸುಗಳಿಗೋಸ್ಕರ ಹುಲ್ಲು ತಗೋಬರ್ಲಿಕ್ಕೆ ಮಾತ್ರ ಚೆನ್ನಾಗಿರುತ್ತಾ? ಹಾಗೆ ಗೌರಿ ಕನಕಯ್ಯನನ್ನ ಬೈತಾ ಇದ್ಲು. ಆದ್ರೆ ಕನಕಯ್ಯ ಅವಳ ಮಾತನ್ನ ಕಿವಿಗೆ ಹಾಕೊಳ್ಳದೆ ಅಲ್ಲಿಂದ ಅಡವಿಗೆ ಹೋದ. ಅಡವಿಲಿ ಸಿಕ್ಕಿದ ಹುಲ್ಲು ಹಾಗೂ ಎಲೆಗಳನ್ನ ಕಿತ್ಕೊಂಡು ಅವನು ಮನೆಗೆ ತಗೊಂಡ್ ಬಂದ. ಏನ್ ಕನಕಯ್ಯ, ಯಾವತ್ತೂ ಇಲ್ದೆ ಇವತ್ತು ತುಂಬಾ ಹುಲ್ಲುಗಳನ್ನ ತಗೊಂಡ್ಬಂದಿದೀಯ? ಹೌದು, ಎಂದಿನಂತೆ ಇಲ್ದೆ ಇವತ್ತು ಜಾಸ್ತಿ ತಂದಿದ್ದೀರಾ? ಏನ್ ವಿಷಯ? ನೀನು ಪ್ರಸ್ತುತ ಗರ್ಭಿಣಿಯಲ್ವಾ ಶಬರಿ, ನಿನ್ನ ಹೊಟ್ಟೆಯಲ್ಲಿರುವ ಮಗುವಿಗೆ ಕೂಡ ಆಹಾರ ಬೇಕು, ಅದಕ್ಕೇನೆ ಸ್ವಲ್ಪ ಜಾಸ್ತಿನೇ ತಂದಿದ್ದೀನಿ. ಹಾಗಂತ ಕನಕಯ್ಯ ಅವನ್ ತಗೊಂಡ್ ಬಂದ ಹುಲ್ಲನ್ನ ಗಂಗಾ ಹಾಗೂ ಶಬರಿಗೆ ಕೊಡ್ತಾ ಇದ್ದ. ಆವಾಗ ಅಲ್ಲಿಗೆ ಬಂದ ಗೌರಿ ಅವನ ಹತ್ರ ಈ ರೀತಿ ಹೇಳಿದ್ಲು. ವೆಂಕಟಾಪುರದಲ್ಲಿರುವ ನಿಮ್ಮ ತಂದೆಗೆ ಅನಾರೋಗ್ಯ ಸರಿ ಇಲ್ಲಂತೆ, ಯಾವಾಗ ಬೇಕಾದ್ರೂ ಹೋಗಿ ಸೇರ್ಬೋದಂತೆ. ಅವ್ರೊಂದ್ಸಲ ನಿಮ್ನ ನೋಡ್ಬೇಕು ಅಂತ ಕನವರಿಸ್ತಾ ಇದ್ದಾರಂತೆ, ಒಂದ್ಸಲ ಹೋಗಿ ಅವ್ರನ್ನ ನೋಡ್ಕೊಂಡ್ ಬನ್ನಿ. ಏನು, ಹೌದಾ? ನಮ್ ತಂದೆಗೆ ಮೈಗೆ ಹುಷಾರಿಲ್ವಾ? ನಾನು ಕನ್ನಡದಲ್ಲಿ ತಾನೆ ಹೇಳಿದ್ದು, ಏನು ತೆಲುಗಲ್ಲ ಹೇಳದೆ ಆದ್ರೂ ಕೂಡ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಹೇಗೇರಿ? ನಿಮ್ಮ ಹಸುಗಳು ಮಾತಾಡುವ ಮಾತು ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ, ನಾನ್ ಮಾತಾಡೋದು ನಿಮ್ಗೆ ಅರ್ಥನೇ ಆಗಲ್ವಾ? ಹಾಗಾದ್ರೆ ನಾನ್ ಬೇಗ ಹೋಗ್ಬೇಕು. ಇಲ್ ನೋಡು, ನಾನ್ ಬರೋ ತನಕ ಹಸುಗಳನ್ನ ಚೆನ್ನಾಗಿ ನೋಡ್ಕೋ, ಹೊಲದ ಕೆಲ್ಸ ಆಮೇಲೆ ಮಾಡ್ಕೋಬಹುದು, ಅದ್ರಲ್ಲಿ ಯಾವ ತೊಂದ್ರೆನೂ ಇಲ್ಲ. ಆದ್ರೆ ನಮ್ಮ ಹಸುಗಳಲ್ಲಿ ಸಬರಿ ಇವಾಗ ಗರ್ಭಿಣಿಯಾಗಿದ್ದಾಳೆ, ಅದಕ್ಕೆ ಸಮಯಕ್ಕೆ ಸರಿಯಾಗಿ ಆಹಾರ ನೀರನ್ನು ಕೊಡ್ಬೇಕು, ಮರಿಬೇಡ. ಏನು, ನಾನ್ ನಿಮ್ಮ ಹಸುಗಳನ್ನ ಕೂಡ ನೋಡ್ಕೋಬೇಕಾ? ಇಲ್ ನೋಡಿ, ಕೇವಲ ಎರಡು ದಿನ ಮಾತ್ರ ನನ್ನಿಂದ ನಿಮ್ಮ ಹಸುಗಳನ್ನ ನೋಡ್ಕೊಳಕ್ಕಾಗೋದು, ಆಮೇಲೆ ನಾನು ಹೊಲಕ್ ಹೋಗ್ತೀನಿ, ನೋಡಿ ಬೇಗ ಬಂದ್ಬಿಡಿ. ಹಾಗಂತ ಗೌರಿ ಕನಕಯ್ಯನ ಹತ್ರ ಹೇಳಿದ್ಲು. ಕನಕಯ್ಯ ಅನಾರೋಗ್ಯದಿಂದ ಕಷ್ಟಪಡ್ತಾ ಇರುವ ಅವನ ಅಣ್ಣನನ್ನು ನೋಡೋದಕ್ಕೋಸ್ಕರ ವೆಂಕಟಪುರಕ್ಕೆ ಹೋದ. ಆ ದಿನದಿಂದ ಗೌರಿ ಹಸುಗಳನ್ನ ಸ್ವಲ್ಪ ಕೂಡ ಗಮನಿಸ್ಕೊಳ್ಳೇ ಇಲ್ಲ. ಇಲ್ಲಿ ನೋಡು ಗೌರಿ, ತುಂಬಾ ಹಸಿವಾಗ್ತಿದೆ. ಈ ಸಮಯಕ್ಕೆ ಕನಕಯ್ಯ ಕಾಡಿಗೆ ಹೋಗಿ ಹುಲ್ಲನ್ನು ತಗೊಬಂದು ಹಾಕ್ತಾ ಇದ್ರು, ನೀನೇನು ಕಾಡಿಗೆ ಕೂಡ ಹೋಗ್ಲೇ ಇಲ್ಲ? ಏನು, ನಿಮ್ಗೋಸ್ಕರ ನಾನು ಕಾಡಿಗೆ ಹೋಗ್ಬೇಕಾ? ನನಗೆ ಬೇರೆ ಕೆಲ್ಸ ಇಲ್ಲ ಅಂತ ಯೋಚನೆ ಮಾಡಿದ್ರಾ? ನಿಮ್ಗೆ ಆಹಾರ ಬೇಕಂದ್ರೆ ಕಾಡಿಗೆ ಹೋಗಿ ಹುಲ್ ತಿಂದು ಬನ್ನಿ, ಈ ಊರಲ್ಲಿರುವ ಎಲ್ಲ ಹಸುಗಳು ಅದೇ ತಾನೇ ಮಾಡೋದು. ಆದ್ರೆ ನೀವು ಮಾತ್ರ ಆಹಾರನ ನಿಮ್ ಕೈಗೆ ತಂದ್ಕೊಡೋ ಹಾಗೆ ಮಾಡಿದೀರಾ? ಇಲ್ಲಿ ನೋಡು ಸಬರಿ, ನಾನೇ ಕಾಡಿಗೆ ಹೋಗಿ ಆಹಾರ ತಿಂದು ನಿನಗೋಸ್ಕರ ಕೂಡ ಸ್ವಲ್ಪ ಆಹಾರನ ತರ್ತೀನಿ. ಅಯ್ಯೋ ಗಂಗಾ, ನಿನ್ಗ್ಯಾಕೆ ಅಷ್ಟೊಂದು ಕಷ್ಟ? ನಾನ್ ಕೂಡ ನಿನ್ ಜೊತೆ ಬರ್ತೀನಿ. ಅರೆ ಬೇಡ ಬೇಡ, ಮೊದ್ಲೇ ನೀನು ಗರ್ಭವತಿ, ಈ ಸಮಯದಲ್ಲಿ ನೀನ್ ಎಲ್ಲಿಗೂ ಬರಬಾರ್ದು. ನಾನ್ ಇದ್ದೀನಲ್ವಾ, ನಾನ್ ಹೋಗಿ ನಿನ್ಗೆ ಆಹಾರ ತರ್ತೀನಿ, ಅದುವರೆಗೆ ನೀನು ಸ್ವಲ್ಪ ವಿಶ್ರಾಂತಿ ತಗೋ. ಹಾಗಂತ ಹೇಳಿ ಗಂಗಾ ಅಲ್ಲಿಂದ ಹೋದ್ಲು. ಗಂಗಾ ಅಡವಿಗೆ ಹೋಗಿ ಹುಲ್ಲನ್ನ ತಿಂದು ಶಬರಿಗೋಸ್ಕರನು ಸ್ವಲ್ಪ ಹುಲ್ಲನ್ನ ತಗೊಂಡ್ ಬಂತು. ಇಲ್ ನೋಡು ಗೌರಿ, ತಗೋ ಈ ಹುಲ್ಲನ್ನು ತಿನ್ನು. ಹಾಗೆ ಗಂಗಾ ಹೇಳಿದ್ರಿಂದ ಶಬರಿ ಆ ಆಹಾರನ ತಿಂತು. ಆಮೇಲೆ ಗಂಗಾ ಶಬರಿ ಇಬ್ರು ಕೂತ್ಕೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡ್ರು. ಈ ಕಡೆ ಗೌರಿ ಹಸುಗಳ ಬಗ್ಗೆ ಯೋಚನೆ ಮಾಡದೆ ಹೊಲಕ್ಕೆ ಹೋಗಿ ಕೆಲಸ ಮಾಡ್ತಾ ಇದ್ಲು. ಆ ಕಡೆ ಕನಕಯ್ಯ ಅವನ ಹಸುಗಳ ಬಗ್ಗೆ ಯೋಚನೆ ಮಾಡ್ತಿದ್ದ. ಗೌರಿ ಹಸುಗಳನ್ನ ಚೆನ್ನಾಗಿ ನೋಡ್ಕೊಂಡ್ಲೋ ಇಲ್ವೋ, ಶಬರಿ ಹೇಗಿದ್ದಾಳೋ, ನಾನು ಆದಷ್ಟು ಬೇಗ ಇಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು. ಹಾಗೆ ಕನಕಯ್ಯ ವೆಂಕಟಪುರದಲ್ಲಿ ಇದ್ರು ಕೂಡ ಅವನ ಹಸುಗಳ ಬಗ್ಗೆನೇ ಯೋಚನೆ ಮಾಡ್ತಿದ್ದ. ಮರುದಿನ ಗಂಗಾ ಹಸುವಿಂದ ಎದ್ದೇಳಕ್ಕೂ ಕೂಡ ಆಗ್ಲಿಲ್ಲ. ಏನಾಯ್ತು ಗಂಗಾ, ಯಾಕೆ ಇವತ್ತು ನಿದ್ರೆಯಿಂದ ಎದ್ದೇಳಲೇ ಇಲ್ಲ? ಕಾಡಿಗೆ ಹೋಗಿ ಅಭ್ಯಾಸ ಇಲ್ವಲ್ಲ, ಅದಕ್ಕೆ ನಿನ್ನೆ ಕಾಡಿಗೆ ನಡ್ಕೊಂಡೋಗಿ ಬಂದಾಗಿನಿಂದ ನನಗೆ ಜ್ವರ ಬಂದಿದೆ, ಅದಕ್ಕೆ ನೀ ಬೆಳಿಗ್ಗೆ ಎದ್ದೇಳಕ್ಕೆ ಸಾಧ್ಯವಾಗ್ಲಿಲ್ಲ. ಅಯ್ಯಯ್ಯೋ ಹೌದಾ, ಹಾಗಾದ್ರೆ ನೀನು ವಿಶ್ರಾಂತಿ ತಗೋ, ನಾನ್ ಕಾಡಿಗೆ ಹೋಗಿ ಇವತ್ತು ಆಹಾರನ ತರ್ತೀನಿ. ಆದ್ರೆ ನೀನಿವಾಗ ಗರ್ಭಿಣಿ, ಈ ಸಮಯದಲ್ಲಿ ಹೇಗೆ ನೀನು ಕಾಡಿಗೆ ಹೋಗ್ತೀಯ? ಅದೆಲ್ಲ ಪರವಾಗಿಲ್ಲ, ನಾನು ಈ ಸಮಯದಲ್ಲಿ ನಿನ್ಗೆ ಸಹಾಯ ಮಾಡದೆ ಇನ್ಯಾವ ಸಮಯದಲ್ಲಿ ನಾನ್ ನಿನ್ಗೆ ಸಹಾಯ ಮಾಡೋದು? ನಾನೇ ಕಾಡಿಗೆ ಹೋಗಿ ಆಹಾರನ ತರ್ತೀನಿ, ನೀನ್ ವಿಶ್ರಾಂತಿ ತಗೋ. ನಾನು ಆ ಮಹಾಶಿವನನ್ನು ಮನಸ್ಸಲ್ಲಿ ಬೇಡಿಕೊಂಡು ನಾನು ಹೋಗಿ ಆಹಾರ ತಿಂದು ನಿನಗೋಸ್ಕರ ಆಹಾರವನ್ನು ತರ್ತೀನಿ. ಹಾಗೆ ಶಬರಿ ಆ ದಿನ ಕಾಡಿಗೆ ಹೋಯ್ತು. ಹಾಗೆ ಶಬರಿ ಅಡವಿಗೆ ಹೋಗಿ ಅಲ್ಲಿ ಹುಲ್ಲುಗಳನ್ನ ಮೇಯ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಅವಳಿಗೆ ನೀರಿನ ದಾಹ ಆಯ್ತು.
ಆ ಅಡವಿಯಲ್ಲಿ ಒಂದು ನದಿ ಇತ್ತು. ಶಬರಿ ತಕ್ಷಣ ಆ ನದಿಯ ಹತ್ರ ಹೋದ್ಲು. ಆ ನದಿ ನೀರನ್ನ ಅವಳು ಕುಡಿತಾ ಇದ್ಲು. ಆ ನದಿಯಲ್ಲಿದ್ದ ಒಂದು ಮೊಸಳೆ ಇದ್ದಕ್ಕಿದ್ದಂತೆ ಬಂದು ನೀರ್ ಕುಡಿತಾ ಇದ್ದ ಶಬರಿಯ ಕಾಲನ್ನ ಕಚ್ಚಿತು. ಪಾಪ ಶಬರಿಯಿಂದ ತಪ್ಪಿಸ್ಕೊಂಡು ಹೋಗಕ್ಕೂ ಆಗ್ಲೇ ಇಲ್ಲ. ಆ ಮೊಸಳೆ ಶಬರಿನ ನೀರೊಳಗಡೆ ಎಳೆಯೋ ಪ್ರಯತ್ನ ಮಾಡ್ತಾ ಇತ್ತು. ಅಯ್ಯೋ, ಮೊಸಳೆ ನೀರಿನೊಳಗೆ ಎಳಿತಾ ಇದೆ. ಅಯ್ಯ ಶಿವಯ್ಯ, ನನ್ನ ಕಾಪಾಡಿ. ಈ ಮೊಸಳೆಯಿಂದ ನನ್ನನ್ನು ರಕ್ಷಿಸಿ, ನನಗೆ ಪ್ರಾಣವನ್ನು ಕೊಡಿ ಸ್ವಾಮಿ. ಹಾಗಂತ ಶಬರಿ ದೇವ್ರ ಹತ್ರ ಬೇಡ್ಕೊಂಡ ತಕ್ಷಣ ಅವಳ ಧ್ವನಿಯನ್ನು ಕೇಳಿಸಿಕೊಂಡ ಶಿವಯ್ಯ ಇದ್ದಕ್ಕಿದ್ದಂತೆ ಅಲ್ಲಿ ಪ್ರತ್ಯಕ್ಷವಾದ್ರು. ತುಂಬಾನೇ ಕೋಪದಿಂದ ಶಿವಯ್ಯ ಅವರ ತ್ರಿಶೂಲದಿಂದ ಆ ಮೊಸಳೆಯನ್ನು ಚುಚ್ಚಿದ್ರು. ಹಾಗೆ ಆ ಮೊಸಳೆ ಅಲ್ಲೇ ಅದರ ಪ್ರಾಣ ಬಿಟ್ಬಿಡ್ತು. ಸ್ವಾಮಿ, ಸಮಯಕ್ಕೆ ಸರಿಯಾಗಿ ಬಂದು ಈ ಕ್ರೂರವಾದ ಮೊಸಳೆಯಿಂದ ನನ್ನನ್ನು ಕಾಪಾಡಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು. ನೀವು ಮಾಡಿದ ಸಹಾಯವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ. ಆ ಮೊಸಳೆ ಬೇರೆ ಯಾರೂ ಅಲ್ಲ, ಸ್ವರ್ಗಕ್ಕೆ ಸೇರಿದ ಒಬ್ಬಳು ಅಪ್ಸರೆ. ಅವಳು ಒಂದು ಶಾಪದಿಂದ ಈ ನದಿಯಲ್ಲಿ ಮೊಸಳೆಯಾಗಿದ್ದಾಳೆ. ನಾನು ಆ ಮೊಸಳೆಯನ್ನು ಕೊಂದು ಅವಳಿಗೆ ನಾನು ಮುಕ್ತಿ ಕೊಟ್ಟಿದ್ದೇನೆ, ಹಾಗೇನೆ ನಿನ್ನೂ ಕೂಡ ಕಾಪಾಡಿದೆ. ತುಂಬಾ ಧನ್ಯವಾದಗಳು ಸ್ವಾಮಿ. ನೀವು ಮಾಡಿದ ಸಹಾಯವನ್ನು ನಾನು ನನ್ನ ಮಕ್ಕಳ ಜೊತೆ ಕೂಡ ಹೇಳ್ತೀನಿ. ಹಾಗೆ ಶಿವಯ್ಯ ಶಬರಿನ ಆಶೀರ್ವಾದ ಮಾಡಿ ಆಮೇಲೆ ಅಲ್ಲಿಂದ ಮಾಯವಾದ್ರು. ಹಾಗೆ ಶಬರಿ ಸ್ವಲ್ಪ ಹುಲ್ಲನ್ನ ತಗೊಂಡು ಗಂಗಾಳಿಗೆ ಕೊಡೋದಕ್ಕೋಸ್ಕರ ತಕ್ಷಣ ಮನೆಗೆ ಬಂದ್ಲು. ಆವಾಗ ಗಂಗಾ ಹತ್ರ ನಡೆದ ಎಲ್ಲ ವಿಷಯವನ್ನು ಹೇಳಿದಾಗ ಗಂಗಾ ಅದನ್ನು ಕೇಳಿ ತುಂಬಾನೂ ಆಶ್ಚರ್ಯಪಟ್ಟಿತು.